ಕೃಷ್ಣ ಪರಮಾತ್ಮ ಅನೇಕ ಥರದ ತುಂಡತನವನ್ನು ಮಾಡ್ತಾ ಇದ್ದ. ಬಹಳ ತುಂಡತನ ಮಾಡೋದಕ್ಕಾಗಿ ಒಂದು ದಿವಸ ತಾಯಿ ಸಿಟ್ಟಿಗೆ ಬಂದು ಕೃಷ್ಣನ ಬೈರ್ಬಿಟ್ಲು, ಕೃಷ್ಣ ನಿನ್ನ ತುಂಡತನ ಬಹಳವಾಗಿದೆ, ಸಹನ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಬೆಳಗ್ಗಿನ ಸಾಯಂಕಾಲವರೆಗೆ ಎಲ್ಲ ಜನ ಬರ್ತಾರೆ, ಯಶೋಧ ನಿನ್ನ ಮಗ ಹಾಗೆ ಮಾಡ್ದ, ಯಶೋಧ ನಿನ್ನ ಮಗ ಹೀಗೆ ಮಾಡ್ದ, ಯಶೋಧ ನಿನ್ನ ಮಗ ಬೆಣ್ಣೆ ಚೆಲ್ಲಿದ, ಯಶೋಧ ನಿನ್ನ ಮಗ ಮೊಸರು ಚೆಲ್ಲಿದ ಅಂತ ಎಲ್ಲರೂ ಬಂದು ಕಂಪ್ಲೇಂಟ್ ಮಾಡ್ತಾರೆ. ನಾನು ಎಷ್ಟು ನಿನ್ನ ಕಂಪ್ಲೇಂಟನ್ನು ನಾನು ಸಹನ ಮಾಡ್ಕೊಳ್ಬೇಕು, ಸಾಕಾಗೋಗಿದೆ ನಿನ್ನ ಕೈಯಲ್ಲಿ, ನೀನು ನನ್ನ ಜೊತೆ ಮಾತಾಡಬೇಡ, ನಿನ್ನ ಮಗನೇ ಅಲ್ಲ, ನಾನು ನಿನ್ನ ತಾಯಿಯಲ್ಲ ಅಂತ ಸಿಟ್ಟಿಗೆ ಬಂದು ಜೋರಾಗಿ ಸಿಟ್ಟಿಗೆ ಬಂದು ಬೈಲ್ಲ ಅಂತ. ಕೃಷ್ಣ ಅಂದ, ಸರಿ ನಾನು ಹೋಗ್ತೇನೆ, ನಾನು ನಿನ್ನ ಮಗನಲ್ಲ ಸರಿ, ನೀನು ನನ್ನ ತಾಯಿಯಲ್ಲ ಸರಿ, ನನ್ನ ಸಂತೋಷ, ಏನು ತೊಂದರೆ ಇಲ್ಲ ಅಂದ. ತಾಯಿಗೆ ಮಗನ ಮುಖ ನೋಡದೇ ಇದ್ರೆ, ಮಗನ ಜೊತೆ ಮಾತಾಡದೇ ಇದ್ರೆ, ಮಗನ ಉದ್ದಾಡದೇ ಇದ್ರೆ ತಾಯಿಯಂದ್ರಿಗೆ ಸಮಾಧಾನವೇ ಆಗುವ ಹಾಗಿಲ್ಲ. ಆದರೆ ಅವಳಿಗೂ ಸಿಟ್ಟು ಬಂತವತ್ತು, ಇವನ ಜೊತೆ ಮಾತಾಡಬಾರ್ದು ಅಂತ ಬಿಟ್ಬಿಟ್ಲು. ಸರಿ ಮಾತು ಬಿಡು ಅಂತ ಇಬ್ಬರು ಮಾತು ಬಿಟ್ಟರು. ಒಂದೇ ಒಂದು ದಿನದ ಘಟನೆ ಇದು. ಏನಾದರೂ ಕೃಷ್ಣನಿಗೆ ಹೇಳಬೇಕಾದ್ರೆ ಬಲರಾಮನ ದ್ವಾರ ಹೇಳಬೇಕು ಎಲ್ಲರೂ. ಇವನು ತಾನು ಏನಾದರೂ ತಾಯಿಗೆ ಹೇಳಬೇಕಾದ್ರೆ ಬಲರಾಮ ದ್ವಾರ ಅವನು ಹೇಳಬೇಕು. ಸ್ವಲ್ಪ ಹೊತ್ತಾಯಿತು, 11 ಗಂಟೆ ಊಟದ ಸಮಯ. ತಾಯಿ ಅಡಿಗೆ ಎಲ್ಲ ಸಿದ್ಧಪಡಿಸಿದ್ಲು. ಬಲರಾಮ ಹೊಟ್ಟೆಗೆ ಬಾರೋ ಅಂತ ಕರೆದ. ಥಮ್ಮ ಬಂದೆ ಅಂದ. ಜೊತೆಗೆ ಕೃಷ್ಣನು ಕರಿಬೇಕಾಗಿತ್ತು, ಅವಳು ಮಾತು ಬಿಟ್ಟಿದ್ದಾಳೆ, ಅವನ ಜೊತೆ ಮಾತಾಡುವಾಗಿಲ್ಲ. ಬಲರಾಮ ಹಾಗೆ ಅವನನ್ನು ಕೂಡ ಕರ್ಕೊಂಡು ಬಾ ಅಂತ ಹೇಳಿದ್ದು. ತಾನು ಕರೀಲಿಲ್ಲ, ಕೃಷ್ಣ ಪಕ್ಕದಲ್ಲೇ ಕೂತಾನೆ. ಕೃಷ್ಣ ಕೃಷ್ಣ ಹುಡ್ಡಕ್ಕೆ ಬಾ ಅಂತ ಕರೀಲಿಲ್ಲ. ಬಲರಾಮ ಹಾಗೆ ಅವನನ್ನು ಕರ್ಕೊಂಡು ಬಾ ಅಂತ ಹೇಳ. ಇವನು ಹೇಳ್ದ, ಕೃಷ್ಣ ಅಮ್ಮ ಹುಟ್ಟು ಕರೀತಾಯಿದ್ದಾಳೆ, ಬರಬೇಕಂತ. ಅಣ್ಣ ಬರ್ತೇನೆ ಅಂತ ಹೇಳು ಅಂತ. ಇವನು ಡೈರೆಕ್ಟಾಗಿ ಬರ್ತೇನಮ್ಮ ಅಂತ ಹೇಳಿಲ್ಲ, ಅಣ್ಣನ ಹೇಳ್ದ, ಅಣ್ಣ ಬರ್ತೇನಂತ ಹೇಳು ಅಣ್ಣನ ಥ್ರೂ ಅವ್ನು ಕೊಡಿಸಿದ. ಬಲರಾಮನಿಗೆ ಸಂತೋಷ, ಓ ಇವರಿಬ್ಬರು ಜಗಳದಲ್ಲಿ ಲಾಭ ನನಗಿದೆ ಇವತ್ತು ಅಂತ. ಯಾವಾಗಲೂ ಕೃಷ್ಣನೇ ಕೃಷ್ಣ ಹತ್ರ ಕೃಷ್ಣ ಹತ್ರ ಆಗಿದ್ದ, ನಾನು ಅಮ್ಮನಿಗೆ ಹತ್ರ ಆಗಿದ್ದೀನಿ ಅಂತ ಸಂತೋಷ ಆಯಿತು. ಇಬ್ಬರು ಹೋದರು, ಇಬ್ಬರು ಕೂತಾರೆ, ಇಬ್ಬರಿಗೂ ಎಲೆಯಲ್ಲಿ ಅನ್ನವನ್ನು ಬಡಿಸಿದ್ರು. ಅನ್ನ ಬಡಿಸಿ ಮಕ್ಕಳಿಗೆ ಸಾರು ಬಡಿಸ್ಬೇಕು ಅಂತ ಬಂದು. ಬಲರಾಮ ಸಾರು ಬೇಕಾ ಅಂತ ಕೇಳಿದ್ರು. ಹಾಕಮ್ಮ ಅಂತ ಸಾರು ಹಾಕಿಸ್ಕೊಂಡ. ಕೃಷ್ಣನಿಗೆ ಸಾರು ಕೇಳಬೇಕಲ್ಲ ಕೇಳಿಲ್ಲ. ಬಲರಾಮ ಸಾರು ಬೇಕೇನು ಕೇಳವನಿಗೆ, ಕೃಷ್ಣ ಸಾರು ಬೇಕೇನಂತೆ ಅಂತ ಬಲರಾಮ ಕೇಳ್ದ. ಅಣ್ಣ ಬೇಡ ಅಂತ ಹೇಳು ಅಂತ ಇವನು ಹೇಳ್ದ. ಎಲ್ಲವೂ ಅವನ ದ್ವಾರ ಆಗಬೇಕು ಅಂತ ಡೈರೆಕ್ಟಾಗಿ ಅಲ್ಲಿಯೂ ಕೂಡ ಇಲ್ಲ. ಸರಿ, ಅವಳೇನು ಹೇಳ್ದಾಳೆ ಹಾಗೇ ನಡೀತು. ಬೆಳಿಗ್ಗೆ ಊಟ ಮುಗಿದೋಯ್ತು, ಮಧ್ಯಾಹ್ನ ಕಳೆಯಿತು, ಎಲ್ಲಿವರೆಗೆ ಬಂತು ಈ ಜಗಳ? ಸಾಯಂಕಾಲ ಮಲಗುವವರೆಗೆ ಬಂತು. ಸಂಜೆ ನಿದ್ರೆ ಮಾಡಬೇಕು. ನಿದ್ರೆ ಮಾಡೋಕಾದ್ರೆ ಸಾಮಾನ್ಯವಾಗಿ ಸಣ್ಣ ಮಕ್ಕಳು ತಾಯಿ ಮಡಲಲ್ಲಿ ಮಲ್ಕೊಳ್ತಾರೆ, ಸಣ್ಣ ಮಕ್ಕಳು ತಾಯಿ ಹತ್ರ ಮಲ್ಕೊಳ್ತಾರೆ, ದೊಡ್ಡ ಮಕ್ಕಳು ದೂರ ಮಲ್ತಾರೆ, ತಂದೆ ಹತ್ರ ಇರ್ತಾರೆ, ದೊಡ್ಡವರಾಗಿರ್ತಾರೆ ದೂರ ಮಲ್ತಾರೆ. ಸಣ್ಣ ಮಕ್ಕಳು ತಾಯಿ ಏನೋ ಕತೆ ಹೇಳ್ತಾಳೆ, ಕತೆ ಹೇಳಿ ಮಲಗಿಸ್ತಾಳೆ, ತಾಯಿ ಮೇಲೆ ಒಂದು ಕೈ ಇಟ್ಕೊಂಡು ಮಲ್ಕೊಳ್ತಾರೆ. ತಾಯಿ ಮಗನ ತಲೆ ಮೇಲೆ ಕೈ ಇಡ್ತಾ, ಅವ್ ಚೇ ಅಂತ ಬಡಿತಾ, ಸಮಾಧಾನ ಪಡಿಸ್ತಾ, ನಿದ್ದೆ ಹೇಳ್ತಾ, ಕತೆ ಹೇಳ್ತಾ ಮಲಗಿಸ್ತಾಳೆ. ಸಾಮಾನ್ಯವಾಗಿ ತಾಯಿ ಮಕ್ಕಳು ಇರ್ತಕ್ಕಂಥ ಇದು ಒಂದು ಬಾಂಧವ್ಯ, ಒಂದು ಪ್ರೀತಿ, ಒಂದು ಮಮತೆ, ಒಂದು ವಿಶ್ವಾಸ ಎಲ್ಲ ಇರುತ್ತೆ. ಕೃಷ್ಣ ಇವತ್ತು ಮಲ್ಕೊಳ್ಬೇಕು. ಮಾತು ಬಿಟ್ಟಿದ್ದಾರೆ, ಒಬ್ಬರೊಬ್ಬರು ಮಾತಾಡೋ ಹಾಗಿಲ್ಲ. ಒಂದೇ ಕೋಣಿ, ಒಂದೇ ಪಲ್ಲಂಗು, ಒಂದೇ ಗಾದಿ, ಅಲ್ಲೇ ತಾಯಿ ಮಗ ಪ್ರತಿದಿನವೂ ಮಲ್ಕೊಳ್ತಾ ಇದ್ರು. ಇವತ್ತು ಮಾತು ಬಿಟ್ಟಿದ್ದಾರೆ, ಇಬ್ಬರು ಮಾತಾಡೋ ಹಾಗಿಲ್ಲ, ಅಲ್ಲಿ ಹೋಗಿ ಮಲ್ಕೊಳ್ಬೇಕು. ಮೊದಲು ಹೋದವನು ಯಾರು? ಕೃಷ್ಣ. ಮೊದಲು ಊಟ ಆಗಿತ್ತು ಅವನು. ಮಕ್ಕಳು ಊಟ ಮೊದಲಾಗ್ತದೆ, ತಾಯಿ ತಂದೆ ಊಟ ನಂತರದಲ್ಲಿ ಆಗ್ತದೆ. ಕೃಷ್ಣನ ಊಟ ಮುಂಚೆ ಬೇಗ ಆಗಿಬಿಟ್ಟಿತ್ತು, ಒಳಗೆ ಹೋಗಿಬಿಟ್ಟ. ಹೋಗಿ ಪಲ್ಲಂಗ ಮೇಲೆ ಮಲ್ಕೊಂಡ. ಯೋಚನೆ ಮಾಡ್ದ, ಒಂದೇ ಪಲ್ಲಂಗ ಇದೆ, ಒಂದೇ ಗಾದೆ ಇದೆ, ನಾನು ಇಲ್ಲೇ ಮಲ್ತೇನೆ, ನಮ್ಮ ಅಮ್ಮ ಇಲ್ಲಿ ಮಲ್ತಾಳೆ, ಅಮ್ಮನ ಜೊತೆ ಮಾತಾಡುವಾಗೆಲ್ಲ ಹೇಗೆ ಮಲಗಬೇಕು? ಬುದ್ಧಿವಂತ ಪರಮಾತ್ಮ, ಪರವಾಗಿಲ್ಲ ಬರಲಿ ತಾಯಿ ಬಂದ ಮೇಲೆ ನೋಡೋಣ ಅಂತ ಯೋಚನೆ ಮಾಡಿ ತಾನೇನು ಮಾಡ್ದ, ಅದೇ ಪಲ್ಲಂಗ ಮೇಲೆ ಮಲ್ಕೊಂಡು ಗೋಡೆ ಕಡೆ ಮುಖ ಮಾಡಿ ಮಲ್ಕೊಂಡ. ಬಾಗಿಲು ಕಡೆ ಮುಖ ಮಾಡಲಿಲ್ಲ, ಗೋಡೆ ಕಡೆ ಮುಖ ಮಾಡಿ ಮಲ್ಕೊಂಡ್ಬಿಟ್ಟ. ಪಲ್ಲಂಗ ಮೇಲೆ ಗೋಡೆ ಕಡೆ ಮುಖ ಮಾಡ್ದ. ತಾಯಿ ಬಂದರೆ ಬೆನ್ನು ಮಾತ್ರ ಕಾಣಬೇಕು ಅವಳಿಗೆ, ನನ್ನ ಮುಖ ಕಾಣಬಾರ್ದು ಅನ್ನುವಂತೆ ಗೋಡೆ ಕಡೆ ಮುಖ ಮಾಡಿ ಮಲಗಿದ. ಸ್ವಲ್ಪ ಹೊತ್ತಾಯಿತು, ತಾಯಿ ಬಂದರು. ಮಲ್ಕೊಳ್ಬೇಕು ನೋಡ್ತಾಳೆ, ಕೃಷ್ಣ ಮಲಗಿದ್ದಾನೆ. ಕೃಷ್ಣ ಮಲಗಿದ್ದಾನೆ, ಸ್ಥಳ ಇಲ್ಲ. ಅದೇ ಪಲ್ಲಂಗ ಮೇಲೆ ಮಲ್ಕೋಬೇಕು, ಅವನ ಜೊತೆ ಮಾತು ಬಿಟ್ಟಿದ್ದೀನಿ. ಅವನು ಮಾತಾಡದೆ ಇರಲಿಕ್ಕೆ ಸಾಧ್ಯ ಇಲ್ಲ, ಮಾತಾಡಿಸ್ಬೇಕು ಅಂತೇನು ಅಪೇಕ್ಷೆ ಇದೆ? ಸಾಮಾನ್ಯವಾಗಿ ಇಬ್ಬರು ಯಾರಾದರೂ ಮಾತು ಬಿಟ್ಟರು ಅಂದರೆ ಇಬ್ಬರಿಗೂ ಮಾತಾಡಿಸ್ಬೇಕು ಅಂತ ಆಸೆ ಇರ್ತದೆ. ಯಾರು ಮುಂಚೆ ಮಾತಾಡಿಸ್ತಾರೆ ಅವರು ಸೋತಂತೆ ಅಂತ ನಿಯಮ. ಅದಕ್ಕೆ ನಾನು ಯಾಕೆ ಸೋಲಿ ಅಂತ ಕೃಷ್ಣ, ನಾನು ಯಾಕೆ ಸೋಲಿ ಅಂತ ತಾಯಿ. ಇಬ್ಬರೂ ಸೋಲಿಕ್ಕೆ ತಯಾರಿಲ್ಲ, ಆದರೆ ಇಬ್ಬರಿಗೂ ಮಾತಾಡಬೇಕು ಅಂತ ಅಪೇಕ್ಷೆ ಇದೆ. ಇಬ್ಬರು ಒಬ್ಬರೊಬ್ಬರು ಮಾತಾಡಿಸ್ಲೇಬೇಕು, ಮಾತಾಡಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಅಪೇಕ್ಷೆ ಏನೂ ಇದೆ, ಆದರೆ ಸೋಲಿಕ್ಕೆ ಇಬ್ಬರು ತಯಾರಿಲ್ಲ. ಕೊನೆಗೆ ಎಲ್ಲಿವರೆಗೆ ಬಂತು, ತಾಯಿ ಅವಳು ಬಂದು ಪಲ್ಲಂಗ ಮೇಲೆ ಕೂತ್ಕೊಂಡ್ಳು. ಅವಳು ಬಾಗಿಲು ಕಡೆ ಮುಖ ಮಾಡಿ ಮಲ್ಕೊಂಡು, ಅವನು ಗೋಡೆಗೆ ಮುಖ ಮಾಡಿದ್ದಾನೆ, ನಾನು ಬಾಗಿಲು ಹತ್ರ ಮುಖ ಮಾಡಿದೆ ಅಂತ. ಇಬ್ಬರು ಬೆನ್ನು ಮಾತ್ರ, ತಾಯಿ ಹಾಗೂ ಮಗನ ಬೆನ್ನು ಮಾತ್ರ ಇವಳು ಮುಖ, ಇವನು ಈ ಕಡೆ, ತಾಯಿ ಮುಖ ಆ ಕಡೆ. ರಾತ್ರಿ 11 ಆಯಿತು, ಇಬ್ಬರಿಗೂ ನಿದ್ದೆ ಇಲ್ಲ. 12 ಆಯಿತು, ಇಬ್ಬರಿಗೂ ನಿದ್ದೆ ಇಲ್ಲ. ಮಧ್ಯರಾತ್ರಿ 1 ಗಂಟೆ ಆಯಿತು, ಕೃಷ್ಣನಿಗೆ ಯಾಕೆ ನಿದ್ದೆ ಇಲ್ಲ?
ತಾಯಿ ಮೇಲೆ ಪ್ರತಿ ದಿವಸ ನನ್ನ ಕೈ ಹಾಕಿ ಮಲಗ್ತಾ ಇದ್ದೆ. ತಾಯಿ ಏನೋ ಕತೆ ಹೇಳಿ ಮಲಗಿಸ್ತಾ ಇದ್ಲು. ತಾಯಿ ನನ್ನ ಜೊತೆ ಮಾತಾಡ್ತಾ ಇಲ್ಲ. ನಾನು ಆ ಕಡೆ ಮುಖ ಮಾಡಿ ತಾಯಿ ಮೇಲೆ ಕೈ ಹಾಕಿ ಮಲ್ಕೊಳ್ಬೇಕು, ಅಲ್ಲಿವರೆಗೆ ನಿದ್ದೆ ಹತ್ತಾ ಇಲ್ಲ ಅಂತ ಅವನು. ತಾಯಿಗೆ ಪ್ರತಿದಿನ ಮಗನನ್ನು ಪಕ್ಕದಲ್ಲೇ ಕದ್ಕೊಂಡು ಮಗನನ್ನು ಮುದ್ದಾಡ್ತಾ ಮಲಗ್ತಾ ಇದ್ದೆ. ಏನಪ್ಪ ಮಗನ ದೂರದಾನೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ತಾಯಿಗೆ ತಾಯಿ ನಿದ್ದೆ ಇಲ್ಲ. ಒಂದೇ ಮಾತ್ರ ಹೇಳಬೇಕು ಅಂದರೆ ಕೃಷ್ಣ ಸರ್ವೋತ್ತಮನಾದ ಪರಮಾತ್ಮ, ಅವನಿಗೆ ನಿದ್ದೆ ಇಲ್ಲ. ಇವನು ಸರ್ವೋತ್ತಮನಾದ ಪರಮಾತ್ಮ ಅನ್ನೋ ಬುದ್ಧಿ ತಾಯಿಗಿಲ್ಲ, ಇವನಿಗೆ ನಿದ್ದೆ ಇಲ್ಲ, ಅವಳಿಗೆ ಬುದ್ಧಿ ಇಲ್ಲ. ಈ ಅವಸ್ಥೆ ಆಗಿದೆ. ಕೊನೆಗೆ ಪರಮಾತ್ಮ ಮಧ್ಯರಾತ್ರಿ 1 ಗಂಟೆ ಆಯಿತು, ಸೋತು ಬಿಟ್ಟ. ಆದರೆ ಸೋಲು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ ಪರಮಾತ್ಮ. ಇದನ್ನು ಪುರಂದಾಸರು ಭಾಳ ಸುಂದರವಾಗಿ ವರ್ಣನೆ ಮಾಡ್ತಾ, ದೇವರು ತಾನು ಸೋಲು ಹಾಗಿಲ್ಲ, ಸೋಲು ಪ್ರಸಂಗ ಬರೆದ್ರೆ ಇನ್ನೊಬ್ಬರ ಮೇಲೆ ಹಾಕಿ ಸೋಲ್ತಾನೆ ಹೋದಾಗ ತಾನು ಸೋಲು ಹಾಗಿಲ್ಲ. ತಾಯಿ ಮೇಲೆ ಕೈ ಇಟ್ಟು ಮಲ್ಕೊಳ್ಳಲೇಬೇಕು, ಮಾತಾಡಿಸ್ಲೇಬೇಕು ಅಂತ ಅಪೇಕ್ಷೆ ಪರಮಾತ್ಮ. ಸೋಲ್ಬಾರ್ದು ಅಂತ ಅಪೇಕ್ಷೆ, ಸೋಲ್ಲೇಬಾರ್ದು. ಆದರೆ ಕೆಲಸ ಆಗಬೇಕು, ಏನು ಮಾಡಬೇಕು? ಗೋಡೆ ಕಡೆಗೆ ಮಲಗಿದ ಪರಮಾತ್ಮ ಇದ್ದಕ್ಕಿಂತ ಅಯ್ಯೋ ಅಂತ ಚೀರಿಬಿಟ್ಟ, ಜೋರಾಗಿ ಚೀರಿಬಿಟ್ಟ. ಅಯ್ಯೋ ಅಂತ ಜೋರಾಗಿ ಶಬ್ದ ಮಾಡೋ, ತಾಯಿ ಏನಾಯ್ತೋ ಕೃಷ್ಣ ಅಂತ ಕೇಳಿದ. ಮಾತಾಡಿದೆಯಲ್ಲ ನೀನು ಅಂತ. ಏನಾಯ್ತೋ ಕೃಷ್ಣ ಅಂತ ಕೇಳಿದ, ನೀನು ಮಾತಾಡಿದಿಲ್ಲ, ಹಾಗೆ ನೀನು ಸೋತು ಬಿಟ್ಟಿ ಅಂತ. ಅಯ್ಯೋ ಮೂರ್ಖ, ಯಾಕೆ ಚೀರಿದೆ ಮುಂಚೆ ಅಂತ ಹೇಳಿ, ಏನು ಇಷ್ಟಾಗಿ ಜೋರಾಗಿ ಚೀರಿದೆ ನೀನು? ದಾಸರು ಹೇಳ್ತಾರೆ, ಏ ಪರಮಾತ್ಮ ಯಾಕೆ ಚೀರಿದ, ಕಾರಣ ಏನು ಹೇಳ್ದ ಅಂದರೆ, ಅಮ್ಮ ಗೋಡೆಗೆ ಮುಖ ಮಾಡಿ ಮಲಗಿದ್ದೆ, ಗೋಡೆ ಮೇಲೆ ಏನೋ ಹೀಗೆ ಚಿಕ್ಕದಾದ ಒಂದು ಹುಳ ಹೋದಂತಾಯಿತು. ಚಿಕ್ಕ ಹಾವು ಕಂಡೇನು ಅಂಜಿಗಿ ಬರುತ್ತಿದೆ, ಕ್ಷಣ ಹೊತ್ತು ಎನ್ನ ಕೂಡ ಮಾತನಾಡೆ. ಪರಮಾತ್ಮ ತಾಯಿ ಜೊತೆ ಮಾತು ಬಿಟ್ಟಿದ್ದ. ತಾಯಿ ಹೇಳ್ತಾನಂತೆ, ಅಮ್ಮ ಗೋಡೆ ಮೇಲೆ ಏನೋ ಸಣ್ಣ ಹುಳ ಹೋದಂತಾಯಿತು. ಚಿಕ್ಕ ಹಾವು ಕಂಡೇನು ಅಂಜಿಗಿ ಬರುತ್ತಿದೆ. ಯಾರಿಗೆ ಅಂಜಿಗೆ ಬರ್ತದೆ ರೀ? ಹಾವು, ಚಿಕ್ಕ ಹಾವು ಕಂಡೇನು ಅಂಜಿಗೆ ಬರುತ್ತಿದೆ ಅಂತೆ. ಇಡೀ ಸಂಪೂರ್ಣವಾಗಿರ್ತಕ್ಕಂಥ ಜೀವನವೆಲ್ಲ ಹಾವಿನ ಮೇಲೆ ಮಲಗಿದ ಸ್ವಾಮಿ ಅವನು. ಶೇಷಿಯಾಗ್ಯಾರ ಪರಮಾತ್ಮ ವೈಕುಂಠದಲ್ಲಿ ಅಖಂಡವಾಗಿ ಹಾವಿನ ಮೇಲೆ ಮಲಗಿದ ಪರಮಾತ್ಮ ಇವತ್ತು ಹೇಳ್ತಾನೆ, ಚಿಕ್ಕ ಹಾವು ಕಂಡೇನು ಅಂಜಿಗೆ ಬರುತ್ತಿದೆ, ಕ್ಷಣ ಹೊತ್ತು ಎನ್ನ ಕೂಡ ಮಾತನಾಡೆ. ತಾಯಿ ಕೇಳ್ತಂತಮ್ಮ ಸ್ವಲ್ಪ ನನ್ನ ಜೊತೆ ಮಾತಾಡ್ಸಮ್ಮ, ನೀ ಎರಡು ಮಾತಾಡು ತಾನೇ ನಿದ್ದೆ ಹತ್ತದೆ ಅಂತ. ತಾಯಿಗೆ, ಅಬ್ಬ ನಾನು ಯಾವಾಗ ಮಾತಾಡಲಿ ಅಂತ ನಾನು ಕಾಯ್ತಾ ಇದ್ದೆ, ಬಾರಪ್ಪ ಬೇಗ ಬಾ ಅಂತ ಬಾಸಿ ದಬ್ಬಿ ಅಪ್ಪಿಕೊಂಡು ಮಲ್ಕೊಂಡ್ಲಂತೆ. ಆಮೇಲೆ ನಿದ್ದೆ ಹತ್ತಿ ಬಿಡ್ತಿತ್ತು.